ಇತಿಹಾಸ ಪ್ರಸಿದ್ಧ ಮತ್ತಿತಾಳೇಶ್ವರ ಸ್ವಾಮಿ ದೇವಾಲಯ ಸೇರಿದಂತೆ ತಾಲೂಕಿನ ಹಲವೆಡೆ ವಿಶೇಷ ಪೂಜೆ ಕೈಂಕರ್ಯಗಳಿಂದ ಸುಬ್ರಹ್ಮಣ್ಯ ಷಷ್ಠಿ ಆಚರಿಸಲಾಯಿತು. ತಾಲೂಕಿನ ಕಂದೇಗಾಲ ಕಲ್ಲುವೀರನಹಳ್ಳಿ ಗ್ರಾಮಗಳ ನಡುವೆ ನೆಲೆಸಿರುವ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಮತ್ತಿತಾಳೇಶ್ವರ ಸ್ವಾಮಿ ದೇವಸ್ಥಾನದ ದೇವರಿಗೆ ಮುಂಜಾನೆಯೇ ವಿವಿಧ ಹೂವುಗಳಿಂದ ಅಲಂಕರಿಸಿ ಪಂಚಾಮೃತ ಅಭಿಷೇಕ ಧೂಪ ದೀಪ ನೈವೇದ್ಯಗಳೊಂದಿಗೆ ವಿಶೇಷ ಪೂಜೆ ಮಾಡಲಾಯಿತು. ಬೆಂಗಳೂರು ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಕೊರೋನಾ ಸೋಂಕಿನ ಬಗ್ಗೆ ಆತಂಕವಿಲ್ಲದೆ ನೂಕು ನುಗ್ಗಲಿನಲ್ಲಿ ದೇವರ ದರ್ಶನ ಪಡೆದರು. ಷಷ್ಠಿ ಅಂಗವಾಗಿ ಮಹಿಳೆಯರು ಮತ್ತು ಮಕ್ಕಳು ಹುತ್ತಗಳು ಹಾಗೂ ನಾಗರಕಲ್ಲುಗಳಿಗೆ ತನಿಯೆರೆದು ಭಕ್ತಿ ಭಾವ ಮೆರೆದರು. ಮುಂಜಾನೆಯಿಂದಲೇ ಮಡಿಯುಟ್ಟ ಮಹಿಳೆಯರು ಕುಟುಂಬ ಸಮೇತರಾಗಿ ಹುತ್ತಗಳು ಅರಳಿಕಟ್ಟೆಗಳಲ್ಲಿನ ನಾಗರಕಲ್ಲುಗಳ ಬಳಿ ತೆರಳಿ ಹಾಲು ಹಣ್ಣುಗಳನ್ನು ಅರ್ಪಿಸಿ ತನಿಯೆರೆದರು. ವಿಶೇಷ ಪೂಜೆ ಸಲ್ಲಿಸಿ ಕುಟುಂಬದವರ ರಕ್ಷಣೆಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಇದರೊಂದಿಗೆ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ನಡೆಸಿ ಸಾವಿರಾರು ಮಂದಿಗೆ ಪ್ರಸಾದ ವಿತರಿಸಲಾಯಿತು. ದೇವಸ್ಥಾನದ ಆವರಣದಲ್ಲಿನ ಅವ್ಯವಸ್ಥೆ ಷಷ್ಠಿ ಆಚರಣೆಗೆ ಆಗಮಿಸಿದ ಭಕ್ತರನ್ನ ಸೌಲಭ್ಯಗಳಿಲ್ಲದೆ ಭಜೀತಿ ಮಾಡುವಂತೆ ಮಾಡಿದೆ. ಇದಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಕಂದೇಗಾಲ ಗ್ರಾಮದ ಮುಖಂಡ ಚೆನ್ನಿಗರಮ್ಮ ಭಕ್ತರು ಆರೋಪಿಸಿದರು. ಪ್ರತಿ ವರ್ಷ ತೇರು ಜಾತ್ರೆ ಮಹಾಶಿವರಾತ್ರಿ ಶ್ರಾವಣ ಮಾಸ ದಸರಾ ಹಬ್ಬ ವೇಳೆ ವಿಶೇಷ ಪೂಜೆಗಳು ಜರುಗುತ್ತವೆ. ಪ್ರತಿ ಭಾನುವಾರ ಮತ್ತು ಗುರುವಾರ ರುದ್ರಾಭಿಷೇಕ ಅರ್ಚನೆ ಅಭಿಷೇಕ ನಡೆಯುತ್ತವೆ. ಹುಂಡಿ ಹಣ ಆವರಣದಲ್ಲಿನ ಅಂಗಡಿಗಳ ಬಾಡಿಗೆ ಮುಡಿ ಹರಾಜು ಸೇರಿದಂತೆ ಲಕ್ಷಗಟ್ಟಲೆ ಹಣ ಆದಾಯವಿದೆ. ಆದರೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಶುದ್ಧ ಕುಡಿಯುವ ನೀರು ಶೌಚಾಲಯ ಪಾರ್ಕಿಂಗ್ ಸೇರಿದಂತೆ ಮೂಲ ಸೌಲಭ್ಯಗಳೇ ಇಲ್ಲ. ಇದು ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳಿಗೆ ಏಕೆ ಕಣ್ಣಿಗೆ ಬಿದ್ದಿಲ್ಲ ಹಾಗೂ ಕಂದೇಗಾಲ ಗ್ರಾಮದಿಂದ ದೇವಸ್ಥಾನಕ್ಕೆ ಬರುವ ರಸ್ತೆಯ ಬದಿಯಲ್ಲೇ ಜಾನುವಾರುಗಳನ್ನು ಅಲ್ಲೇ ಕಟ್ಟಿಹಾಕಿದ್ದರಿಂದ ವಾಹನಗಳ ಸಂಚಾರಕ್ಕೆ ಕಷ್ಟವಾಗಿದೆ ಮತ್ತು ಅಪಘಾತಗಳು ಹೆಚ್ಚುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಬೇಕು ಎಂದು ಕಂದೇಗಾಲ ಗ್ರಾಮದ ರವೀಂದ್ರ ಒತ್ತಾಯಿಸಿದರು. ಒಂದು 5,000 ಜನ, ಒಂದು 5,000-6,000 ಜನ ಈ ರೋಡ್ನಲ್ಲಿ ಓಡಾಡಬೇಕಾಗಿತ್ತು. ಸ್ವಚ್ಛತೆ ಭಾಳ ಅಡ್ಗೆಟ್ಟೋಗಿದೆ. ಇಲ್ಲಿ ಸ್ವಲ್ಪ ಕಮಿಟಿ ಇಲ್ಲದೆ ಇರುವುದರಿಂದ ತಹಸೀಲ್ದಾರ್ ಸಾಹೇಬರೇ ಇದರ ಉಸ್ತುವಾರಿ ವಹಿಸಿರೋದ್ರಿಂದ ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು ಏನಂದರೆ ಈ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅವರು ಕಾಳಜಿ ವಹಿಸಿ ಅದನ್ನು ಇದು ಮಾಡಬೇಕು. ಈ ಕಂದೇಗಾಲದಿಂದ ಅಜ್ಜದೊಡ್ಡಿಯಿಂದ ಕಂದೆ ದೇವಸ್ಥಾನದವರೆಗೂ ಭಾಳ ರಸ್ತೆದು ಭಾಳ ಅಡ್ಗೆಟ್ಟೋಗಿದೆ. ಎಲ್ಲ ಎಮ್ಮೆದಾನ ಎಲ್ಲ ರೋಡ್ಗೆ ಕಟ್ಟಾಕೊಳ್ಳೋದು, ಗಾಡಿ ನಿಲ್ಲಿಸ್ಕೊಳ್ಳೋದು, ಆಕ್ಸಿಡೆಂಟು 3 ಆಕ್ಸಿಡೆಂಟ್ ಆಗಿದೆ. ಆದ್ದರಿಂದ ಅವರು ಹೆಚ್ಚಿನ ಕಾಳಜಿ ವಹಿಸಿ ಈ ರೋಡ್ ಭಕ್ತಾದಿಗಳ ಇದರ ಗಮನದಲ್ಲಿ ಇಟ್ಕೊಂಡು ಅವರು ಈ ರೋಡ್ನ ಸ್ವಲ್ಪ ಅಗಲೀಕರಣ ಮಾಡಿ ಭಾಳ ಜನಕ್ಕೆ ಉಪಯೋಗ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದು ಕೋಲ್ಡ್ ಇದು ಹಾರ್ಡ್ ಡ್ರಿಂಕ್ಸು, ಸೊ ಈ ಲೋಕಲ್ ಡ್ರಿಂಕ್ಸ್ ಮಾಡಿ ಎಲ್ಲ ತಂದು ಎಲ್ಲ ಇಲ್ಲೇ ಕುಡಿದು ಏನಾದರೂ ಬಗ್ಗೆ ಸ್ವಲ್ಪ ಇವರು ಸಾಹೇಬರು ಹೆಚ್ಚಿನ ಮುತುವರ್ಜಿ ವಹಿಸಿ ಇದನ್ನು ನಾವು ಕೇಳ್ಕೊತಾ ಇದ್ದೀವಿ. ಅವ್ರನ್ನ ಬಂದು ತೆರವು ಮಾಡಿಸಿ ಇವೆಲ್ಲ ರೆಡಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಸಾಹೇಬ್ ನಿಮ್ಮ ಹೆಸರೇ? ರಮಣ ಅಂತೇಳಿ. ನಾನು ಇದೇ ಕಂದೇಗಾಲ ಗ್ರಾಮದವನು. ಇದು 4ನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟಿದೆ. ಎರಡನೇದಾಗಿ ಒಂದು ಬಸ್ ಸೌಕರ್ಯ ಮೊದಲೇ ಇಲ್ಲ, ರಸ್ತೆ ಗುಂಡಿ ಬಿದ್ದಿದೆ, ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಏನು ಈ ದೇವಸ್ಥಾನ ಏನು ಮುಜರಾಯಿ ಸರ್ಕಾರ ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಗೆ ಏನು ಸೇರಿದೆ, ಆ ಮುಜರಾಯಿ ಇಲಾಖೆಯ ಅಧಿಕಾರಿಗಳಾದಂಥ ತಹಸೀಲ್ದಾರ ನೇರ ಹೊಣೆಗಾರರು ಮತ್ತು DC ಅವರು AC ಅವರು ನೇರ ಹೊಣೆಗಾರರಾಗಿರೋದ್ರಿಂದ ಇದ್ರ ಬಗ್ಗೆ ಭಾಳ ತುರ್ತು ಕ್ರಮ ವಹಿಸಬೇಕು. ಮತ್ತು ಈ ಭಕ್ತಾದಿಗಳು ಇವೆಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲದೆ ಹೋದರೆ ಇನ್ನೂ ಜಾಸ್ತಿ ಜನ ಈ ದೇವಸ್ಥಾನಕ್ಕೆ ಬರೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ ನಾನು ಈ ಅಧಿಕಾರಿಗಳ ಗಮನಕ್ಕೆ ಬೇಗ ಇದು ಮುಟ್ಲಿ ಅಂತೇಳಿ ನಾನು ಆಶಿಸ್ತೇನೆ.